नर्तनपुरी श्री पद्मेश्वर स्वामी देवस्थान कोटे कुणिगल कुणिगल दौड के नोड़ अंत बनी नोड़ इत कुणिगल दौड के अंकि संख्ये एरी उद्द 68 प्लस 4 ग्रेड सत्ते 1030 कोड़ी उद्द 350 अडी अच्चुकट्टु 2800 एकरे इदे लक्ष्मी देवी हंत 3 मैली रामबाण हंत 7 मैली कोड़ी लेवल 60 केरे एरी मेले देवे इल्ली नीरु बागिलु श्री आंजनेय स्वामी बागिलु अंत इल्लिदे इल्ली ओळग सोक्ता इदीवि ईग इल्ली आंजनेय स्वामी चिक्क देवस्थान हौदु कई मुगिदबिडोण अल्लिंदने कुणिगल दौड के ऐरी मेल नकनी नम जो नम स्न विनय कुमार एलू नमस्कार एन एच एल स्टूडियो के सब्सक्राइब आगे विनती फ्रेंड्स कितार के फ्रेंस आचे हमबार हाकि बट फुल के हाँ फुल 2800 एकरे मून पगपो फुल पार्क देवस्थान शिव हिंग भक्त फुल बग्रे हल्ले आगते ಪ್ರತಿತಿ ಫುಲ್ ಬಗ್ಗಿದ್ರೆ ಹಿಂಗಿರೋದು ಹಿಂಗ್ ಬೆಂಡ್ ಆಗ್ತಾ ಇರುತ್ತೆ ಹಿಂಗ್ ಬೆಂಡ್ ಆಗ್ತಾ ಇರೋದು ಈ ಪೇಮೆಂಟ್ ಎಲ್ಲ ಇರಲಿಲ್ಲ ಮುಂಚೆ ಮಣ್ಣ ರೋಡ್ ಇದು ಮುಂಚೆ ಇವಾಗ ಇಂಪ್ರೂವ್ ಮಾಡಿದ್ದಾರೆ ಕೋಡಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಕೋಡಿ ಬಿಳದ ಕೋಡಿ ಬಿಳದು 3 ಕಿಲೋಮೀಟರ್ ಸೊ ಗುಲ್ಲನ್ ವ್ಯೂ ಪಾಯಿಂಟ್ ಇದೆ ತೋಟದ ಮೇಲೆ ಜೂಮ್ ಬರಲ್ಲ ಸೋಮೇಶ್ವರ ದೇವಾಲಯ ಅಂದ್ರಲ್ಲ ಅದೇನ ಹೇಮಾವತಿಯಿಂದ ಬರುತ್ತಾ ಈ ಎಲ್ಲ ಕೆರೆಗಳು ಇಂಟರ್ ಕನೆಕ್ಟೆಡ್ ಅಲ್ವಾ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ತುಂಬಿದಾಗ ಶಿವಲಿಂಗದಿಂದ ನೀರು ಬರಬೇಕು ಇಲ್ಲಿಗೆ ಓಕೆ ಬೆಟ್ಟದಿಂದ ನೋಡಲ್ ಕುಣಿಗಲ್ ಕೆರೆ ನೋಡೋರ್ಗೆ ಒಂದು ಅನುಭವ ಯಾರು ವೈಕೆ ರಮಯ್ಯ ದೋಸ್ತನ ಕ್ಲೋಸ್ ಇದೆ ಹೇಗೆ ಬರಬೇಕಿತ್ತು ಎಲ್ಲ ಕರೆಕ್ಟ್ ನೋಡಕ್ಕೆಲ್ಲ ಚೆನ್ನಾಗಿದೆ ಕೋಡಿ ಬಂದು ಅಲ್ಲಿ ಆ ಕಡೆನಾ
ಎಲ್ಲ ಕರೆಕ್ಟು ಬಟ್ ನೋಡಿ ಎಲ್ಲ ಬಾಟ್ಲು ಸೌಂಡ್ ಬರ್ತದೆ, ನೀರಿಗೆ ಬಾಟ್ಲು ನೀರು ಬರ್ತಾರೆ, ಎಲ್ಲ ಪೇಪರ್ ಕವರ್ ಎಲ್ಲ ಹಾಕಿದ್ದಾರೆ. ನರ್ತನಪುರಿ ಶ್ರೀ ಸೋಮೇಶ್ವರ ದೇವಾಲಯ ರಾಜೇಂದ್ರ ಚೌಡಪುರ ನರ್ತನಪುರಿ ಕುಣಿಂಗಿಲ್ ಕುಣಿದಕಲ್ ಕುಣಿಗಲ್ಲು ಇವಾಗ ಕುಣಿಗಲ್ಲು. ಸೊ ಅಷ್ಟು ನರ್ತನಪುರಿ ಕುಣಿಂಗಿಲ್ ಕುಣಿದಕಲ್ ಕುಣಿಗಲ್. ಓಕೆ, ಕುಣಿದಕಲ್ ಕುಣಿಗಲ್ ಲಾಸ್ಟಿಗೆ ಕುಣಿಗಲ್ ಆಗಿದೆ. ಬಲಮುರಿ ಗಣಪತಿ ಚಂದ್ರಮೌಳೇಶ್ವರ ಶ್ರೀ ಭವಾನಿ ಕುಣಿಗಲ್ ಕೆರೆ ಏರಿ ಮೇಲಿರೋ ಪಂಚಲಿಂಗೇಶ್ವರ ಸ್ವಾಮಿ ಸನ್ನಿಧಿ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ಐದು ಪಂಚಲಿಂಗೇಶ್ವರ ಐದು ಲಿಂಗಗಳಿದ್ದಾವೆ. ಒಂದು ಎರಡು ಐದು ಲಿಂಗಗಳಿಗೂ ಒಂದೇ ನಂದಿ. ನಾಲ್ಕು ಇದು ಐದನೇದು. ಸೊ ಇವಾಗ ಪಂಪ್ ಹೌಸಲ್ಲಿದ್ದೀವಿ ನಾವು, ಕಚ್ಚಾ ನೀರಿನ ಪಂಪಿನ ಮನೆ. ಸೊ ಕುಣಿಗಲ್ ಟೌನ್ಗೆ ಇಲ್ಲಿಂದನೇ ಕುಣಿಗಲ್ ಕೆರೆಯಿಂದನೇ ನೀರು ಸರಬರಾಜು ಆಗೋದು, ಕುಡಿಯೋ ನೀರಿಗೆ ಇಡೀ ಟೌನಿಗೆ ಸರಬರಾಜು ಆಗುತ್ತೆ ಇಲ್ಲಿಂದ. ಸೊ ಪಂಪ್ ಹೌಸಿನ ಗೇಟ್ ಕ್ಲೋಸ್ ಆಗಿದೆ. ಇಲ್ಲಿ ನೀವಲ್ಲಿ ನೋಡ್ಬೋದು ಪಂಪ್ ರನ್ನಿಂಗ್ ಇದೆ ಅನ್ಸುತ್ತೆ, ಸೌಂಡ್ ಬರ್ತಾ ಇದೆ. ಕುಣಿಗಲ್ನ ಆಕಾಶ್ ಥಿಯೇಟರ್ ಎದುರುಗಡೆ ಇರತಕ್ಕಂಥ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಹತ್ತಿರದಲ್ಲಿದ್ದೀನಿ. ದೇವಾಲಯದ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ದೇವಸ್ಥಾನದ ಗೇಟ್ ಕ್ಲೋಸ್ ಇದೆ, ಬಟ್ ಇಲ್ಲಿ ಸೈಡಿಂದ ಒಳಗಡೆ ಬರ್ಬೋದು. ತುಂಬ ದುಸ್ಥಿತಿಯಲ್ಲಿದೆ ದೇವಸ್ಥಾನ. ಕುಣಿಗಲ್ ದೊಡ್ಡ ಕೆರೆಯ ಹತ್ತಿರದಲ್ಲೇ ಈ ದೇವಸ್ಥಾನ ಇದೆ. ಹಿಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಒಳಗಡೆ. ಇಲ್ಲಿ ಬೋರ್ಡ್ ಇದೆ, ಚನ್ನಕೇಶವ ಸ್ವಾಮಿ, ಮಹಾಲಕ್ಷ್ಮಿ, ವೆಂಕಟರಮಣ ಸ್ವಾಮಿ, ಪದ್ಮಾವತಿ, ಸೀತಾರಾಮರ ಸನ್ನಿಧಿ ಮತ್ತು ಆಂಜನೇಯ ಸನ್ನಿಧಿ. ಇಷ್ಟು ದೇವರುಗಳು ಈ ದೇವಸ್ಥಾನದ ಒಳಗಡೆ ಇದೆ. ಈ ಆಂಜನೇಯ ಸ್ವಾಮಿ ಸನ್ನಿಧಿ ಹತ್ರ ಒಂದು ಶಾಸನ ಇದೆ. ಈ ಶಾಸನ ಏನು ಹೇಳುತ್ತೆ ಅಂದರೆ, ಎರಡನೇ ಕೆಂಪೇಗೌಡರು ವಿಜಯನಗರದ ರಕ್ಕಸ ತಂಗಡಿ ಯುದ್ಧ ಆದ ನಂತರ ಇಲ್ಲಿ ಬಂದು ಆರೈಕೆ ಮಾಡಿಕೊಂಡಿದ್ರು ಅಂತ ಈ ಶಾಸನ ಹೇಳುತ್ತೆ. ಈ ಇನ್ಫಾರ್ಮೇಷನ್ ನನಗೆ ಇನ್ನೊಂದು ಯೂಟ್ಯೂಬ್ ಚಾನಲಿಂದ ಸಿಕ್ತು, ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕುಣಿಗಲ್ ಕೆರೆ ಕೋಡಿ ಬಿದ್ದಿರುವ ಜಾಗದಲ್ಲಿದ್ದೀನಿ. 12 ವರ್ಷಗಳ ನಂತರ ಕುಣಿಗಲ್ ಕೆರೆ ಕೋಡಿ ಬಿದ್ದಿದೆ. ಇವಾಗ ಪ್ರೆಸೆಂಟ್ ನಾನು ಒಂದು ಬ್ರಿಡ್ಜ್ ಮೇಲೆ ಇದ್ದೀನಿ, ಅದರ ಪಕ್ಕದಲ್ಲೇ ಬ್ರಿಟಿಷರು ಕಟ್ಟಿರೋದಂತಹ ಹಳೆ ಕಾಲದ ಬ್ರಿಡ್ಜ್ ಇದೆ. ನಾನು ಇವಾಗ ಹೊಸ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ. ಓಕೆ, ಅದು ಹಳೆ ಬ್ರಿಡ್ಜು, ಇದು ಅದಕ್ಕಿಂತ ಸ್ವಲ್ಪ ಹೊಸದು, ಬಟ್ ಅಲ್ಲಿ ಹೊಸ ಬ್ರಿಡ್ಜ್ ಅಲ್ಲಿ ಕಟ್ಟಿದ್ದಾರೆ.
ಹ್ಞೂ.